ಇದು ಕಲಿಯುಗ. ಕಲಿ ಯಾಕೆ ಬರಬೇಕನ್ನ, ಹಳೆಯದು ಹೋಗಬೇಕು, ಹೊಸದು ಬರಬೇಕು, ಅದು ನಮ್ಮ ವರ್ಲ್ಡ್ ನಲ್ಲಿರುವ ನಿಯತಿ. ಅದು ಅದು ಯಾರು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಓಲ್ಡ್ ಹ್ಯಾಸ್ ಟು ಗೋ, ನ್ಯೂ ಹ್ಯಾಸ್ ಟು ಎಂಟರ್. ನಾವೆಲ್ಲರೂ ಕೂಡ ಆ ಥರ ಒಂದು ಯುಗದಲ್ಲಿ ಇದ್ದೀವಿ. ಒಳ್ಳೆಯದು ಮಾಡಲಿಕ್ಕೆ ಹೋಗಿ ನಮ್ಮೆಲ್ಲರೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ರೆ ಅದು ಕೆಟ್ಟದಾಗೇ ನಮಗೆ ಬಂದಿರುತ್ತದೆ. ಏದೋ ಒಂದು ಮಾತಾಡಲಿಕ್ಕೆ ಹೋಗಿ ಅದು ಟ್ವಿಸ್ಟ್ ಆಗಿ ಅದು ಕೆಟ್ಟದಾಗಿ ಇನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಕಲಿ ನಮ್ಮ ಮೇಲೆ ಕೂತಲ್ಲ, ಇದರಲ್ಲಿ ಕಲಿ ಏನೋ, ನನ್ನ ಪ್ರಕಾರ ನಮ್ಮಲ್ಲಿ ಇರುವ ಸೆಲ್ ಫೋನ್ ಕಲಿ ಬೇರೆ ಏನಲ್ಲ. ನಮ್ಮ ಒಬ್ಬೊಬ್ಬರು ಪ್ಯಾಕೆಟ್ನಲ್ಲಿ ಏನು ನಾವು ತಗೊಂಡು ಬಂದಿದ್ದೀವಿ ಇವತ್ತು, 75,000 ಫೋನು ಕೆಲವು ಜನದಲ್ಲಿ ಇರಬೇಕು, ಆ್ಯಪಲ್ 10 ಇರಬೇಕು, ಕೆಲವು ಜನದಲ್ಲಿ 3,000 ಫೋನ್ ಇರಬೇಕು, ನೋಕಿಯಾ ಬೇಸಿಕ್ ಫೋನ್. ಇದು ಎಲ್ಲರೂ ಕೂಡ ನಮ್ಮ ಜೊತೆಗಿರುವ ಕಲಿ, ನಮ್ಮ ಜೊತೆಗೇ ತಗೊಂಡು ಹೋಗ್ತಾ ಇದ್ದೀವಿ 24 ಗಂಟೆ. ನಾವಿದು ಯೂಸ್ ಮಾಡುವುದರಲ್ಲಿ ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ತೊಂದರೆವಾಗ್ತಾ ಇದೆ. ಮಾತು, ಅದರಲ್ಲಿ ಓದುವುದು, ನಾವು ಹೇಳ್ತೀವಿ 100% ನಮ್ಮಲ್ಲಿ ಡೇಟಾ ಏನಿದೆ ಅದರಲ್ಲಿ 37% ಪಾನ್ ವಿಡಿಯೋಸ್ ಇಂಡಿಯಾದಲ್ಲಿ. ಇಫ್ ಯು ಸಿ 100% ಎಷ್ಟು ಡೇಟಾ ಬೈ ಟ್ರಾನ್ಸ್ಫರ್ ಆಗ್ತಾ ಇದೆ, ಅದು 37% ಏನು ನೋಡಬಾರ್ದು ಜನ ನೋಡ್ತಾ ಇದ್ದಾರೆ. ಅದರಲ್ಲಿ ಹೆಮ್ಮೆ ಏನು, ನಾವೆಲ್ಲ ಕಡೆ ಹೇಳ್ತಾ ಇದ್ದೀವಿ ಇಂಡಿಯಾದಲ್ಲಿ ಟೆಲಿಕಾಮ್ ರೆವಲ್ಯೂಷನ್ ಜಾಸ್ತಿ ಆಗಿತ್ತು. ರಿಮೈನಿಂಗ್ 63%, ಅಗೇನ್ ಇಫ್ ಯು ಲುಕ್ ಅಟ್ ದಿ ಸೆಲ್ಯುಲರ್ ಡೇಟಾ ಅಸೋಸಿಯೇಷನ್ ಆಫ್ ಇಂಡಿಯಾ ಡೇಟಾ ತಾವು ಚೆಕ್ ಮಾಡಿ ನೋಡಿದಿರನ್ನ, ಅದರಲ್ಲಿ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಆಫ್ಟರ್ನೂನ್ ಮೆಸೇಜ್ಗಳು ಬೆಳಗ್ಗೆ ಇರೋದು ನೈಟ್ ವರೆ ಮೆಸೇಜ್ ಗ್ರೂಪ್ನಲ್ಲಿ ಆಗ್ತಾ ಇರೋದು, ಅದು ನಾವು ಡೌನ್ಲೋಡ್ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಒಂದು ಹೂ ಹಾಕಿ ಕಳಿಸ್ತೀರೆ, ಅದು ಡೌನ್ಲೋಡ್ ಮಾಡ್ತೀವಿ. ತಾವು ಗುಡ್ ಮಾರ್ನಿಂಗ್ ಹೇಳಿಲ್ಲ ಕೂಡ ಅದು ಗುಡ್ ಮಾರ್ನಿಂಗೆ, ಅದು ಸೂರ್ಯ ಬಂದೇ ಬರ್ತಾರೆ, ತಾವು ಹೇಳಬೇಕನ್ನ ಅವಶ್ಯಕತೆ ಇಲ್ಲ. ಅದೆಲ್ಲ ನಾವು ಡೌನ್ಲೋಡ್ ಮಾಡಿ ಅದು ಒಂದು 4 ಗ್ರೂಪ್ಗೆ ಫಾರ್ವರ್ಡ್ ಮಾಡಿ, ಅದರಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ವೇಸ್ಟ್ ಆಗ್ತಾ ಇದೆ. ಸೆಲ್ ಫೋನ್ ಚಾರ್ಜ್ ಇಷ್ಟು ಜನ, 1,000 ಜನ ಚಾರ್ಜ್ ಹಾಕಿ, ಅಷ್ಟು ಎಲೆಕ್ಟ್ರಿಸಿಟಿ ಕೋಲ್ ಪ್ಲಾಂಟ್ನಲ್ಲಿ ಎಲೆಕ್ಟ್ರಿಸಿಟಿ ಬಂದು, ಕೋಲ್ದಲ್ಲಿ 1,000 ಜನಕ್ಕೆ ಪೊಲ್ಯೂಷನ್ ಪ್ರಾಬ್ಲಮ್ ಬಂದು, ನಾವು ಸೆಲ್ ಫೋನ್ನಲ್ಲಿ ಏನು ನೋಡ್ತಾ ಇದ್ದೀವಿ, ನಾನ್ ಸೆನ್ಸ್ ನೋಡ್ತಾ ಇದ್ದೀವಿ. ಸೊ ದಯವಿಟ್ಟು ನಾವೆಲ್ಲರೂ ಕೂಡ ಇನ್ನೊಂದು ರೆಸೊಲ್ಯೂಷನ್ ಮಾಡಬೇಕು. 33ನೇ ವರ್ಷ ನಾನಿಲ್ಲಿ ಬರುವಾಗ ಎಷ್ಟು ಸೆಲ್ ಫೋನ್ ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ, 20% 30% ನಾನು ಕಡಿಮೆ ಮಾಡ್ತೀನಿ. ವಾಟ್ಸಪ್ 100 ಟೈಮ್ ಓಪನ್ ಮಾಡ್ತೀನಿ, ನಾನು 20 ಟೈಮ್ ಮಾತ್ರ ಓಪನ್ ಮಾಡ್ತೀನಿ. ನಾವು ಯಾರು ಬುದ್ಧ ಇಲ್ಲ, ನಾಳೆ ಬೆಳಗ್ಗೆ ನಾವು ಚೇಂಜ್ ಆಗಲಿಕ್ಕೆ ಸ್ವಲ್ಪ ಕಡಿಮೆ ಮಾಡೋಣ. ಫೇಸ್ಬುಕ್ನಲ್ಲಿ 1 ಗಂಟೆ 17 ನಿಮಿಷ ಇರುವ ನಾನು 30 ನಿಮಿಷಕ್ಕೆ ಬರ್ತೀನಿ. ಫಾರ್ವರ್ಡ್ ಮೆಸೇಜ್ ಅವಾಯ್ಡ್ ಮಾಡ್ತೀನಿ, ಒಳ್ಳೆಯದು ಮಾತ್ರ ಮೆಸೇಜ್ ಆಗಿ ಹಾಕ್ತೀನಿ. ನನಗೊಂದು ವಿಷಯ ಬಗ್ಗೆ ಗೊತ್ತಿಲ್ಲ, ಕಾಶ್ಮೀರ್ ಬಗ್ಗೆ ಗೊತ್ತಿಲ್ಲ, 370 ಬಗ್ಗೆ ಗೊತ್ತಿಲ್ಲ, ಮುಸಲ್ಮಾನ್ ಬಗ್ಗೆ ಗೊತ್ತಿಲ್ಲ, ನಾನು ಫಾರ್ವರ್ಡ್ ಮಾಡಲ್ಲ, ಇನ್ನೊಬ್ಬರಲ್ಲಿ ಹೇಳ್ಕೊಂಡು ಮಾಡ್ತೀನಿ. ಇಂದ ಒಂದು ರೆಸೊಲ್ಯೂಷನ್ ನಾವು ಮಾಡಿದೊಮ್ಮ ಸಾಕು, ನಮ್ಮ ದೇಶ ಎಲ್ಲಿ ಹೋಗ್ತದೆ. ಐ ಥಿಂಕ್ ಇನ್ 10 ಇಯರ್ಸ್ ವಿ ವಿಲ್ ಗೋ ಎನಿವೇರ್.